ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಈಗ ಹಲಸಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಅದನ್ನು ಉಪಯೋಗಿಸ್ಕೊಂಡು ಒಂದು ಟೇಸ್ಟಿಯಾದ ಸಾಂಬಾರನ್ನು ಹೇಗೆ ಅಂತ ನೋಡೋಣ ಆದಷ್ಟು ಎಳೆಯದಾಗಿರುವ ಹಲಸಿನಕಾಯಿ ತೊಗರಿಬೇಳೆ ಉಪ್ಪು ಬೆಲ್ಲ ಹುಣಸೆ ರಸ ತೆಂಗಿನ ತುರಿ ಸಾಂಬಾರ್ ಪುಡಿ ಒಗ್ಗರಣೆಗೆ ಸಾಸಿವೆ ಇಂಗು ಅರಿಶಿನ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಾಗೂ ಎಣ್ಣೆ ಆದಷ್ಟು ಹಲಸಿನಕಾಯಿನ ಬಲಿದೇ ಅಂಥದ್ದು ಎಳೆದಾದ ಹಲಸಿನಕಾಯಿನೇ ಉಪಯೋಗಿಸ್ಕೊಳ್ಳಿ ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಕುಕ್ಕರ್ ಪಾತ್ರೆಗೆ ತೊಗರಿಬೇಳೆಯನ್ನು ಹಾಕಿ ಚೆನ್ನಾಗಿ ಮಿನಿಮಮ್ ಎರಡರಿಂದ ಮೂರು ಸತಿ ತೊಳೆದು ಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಎಣ್ಣೆಯನ್ನು ಹಾಕಿ ಮಿನಿಮಮ್ ಮೂರು ವಿಜಲ್ ಮಾಡಿಸ್ಕೊಳ್ಳಿ ಹಲಸಿನಕಾಯಿನ ಬೇಳೆ ಜೊತೆಗೆ ಬೇಯಿಸೋದ್ರಿಂದ ಒಮ್ಮೊಮ್ಮೆ ಬೇಯಲ್ಲ ಹಾಗಿದ್ದರಿಂದ ಹೋಳು ಮತ್ತು ಬೇಳೆಯನ್ನು ಸಪ್ರೇಟಾಗಿ ಬೇಯಿಸ್ಕೊಳ್ಳೋದೇ ಒಳ್ಳೆಯದು ಒಟ್ಟಿಗೆ ಬೇಯಿಸೋದಾದರೆ ಮಿನಿಮಮ್ ಎಂಟೊಂಬತ್ತು ವಿಷಲ್ ಮಾಡಿಸ್ಕೋಬೇಕಾಗತ್ತೆ ನಂತರ ಹಲಸಿನಕಾಯನ್ನು ಹೆಚ್ಚಬೇಕಾದ್ರೆ ಚಾಕಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೂ ಸಹ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡು ಅದನ್ನು ಹೆಚ್ಕೊಳ್ಳಿ ಅದರಲ್ಲಿ ಅಂಟಿನ ಅಂಶ ಇರುತ್ತೆ ಹಾಗಿದ್ರಿಂದ ಎಣ್ಣೆ ಹಚ್ಕೊಂಡು ಹೆಚ್ಚೋದ್ರಿಂದ ಈಸಿಯಾಗಿ ನಾವು ಹೆಚ್ಕೋಬೋದು ಹಲಸಿನಕಾಯಿ ಮೇಲಿರೋ ಸಿಪ್ಪೆ ಮತ್ತು ಮಧ್ಯ ದಿಂಡನ್ನು ತೆಗೆದುಬಿಟ್ಟು ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಹೋಳುಗಳನ್ನು ಹೆಚ್ಕೊಂಡು ಹೋಳುಗಳನ್ನು ಒಂದು ನೀರು ಹಾಕಿರೋ ಪಾತ್ರೆಯಲ್ಲಿ ನೆನೆಸಿಟ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಹೋಳುಗಳು ಕಪ್ಪಾಗಲ್ಲ ಬೇಳೆ ಬೇಯೋ ಸಮಯದಲ್ಲೇ ಸಾಂಬಾರಿಗೆ ಬೇಕಾದಂಥ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಪುಡಿಯನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಆಗೋ ಥರ ರುಬ್ಬಿಟ್ಕೊಳ್ಳಿ ನಾನು ಹುಳಿಪುಡಿ ರೆಸಿಪಿಯನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಅಲ್ಲಿ ಹೋಗಿ ಹುಳಿಪುಡಿ ಹೇಗೆ ಮಾಡ್ಬೋದು ಅಂತ ಹೇಳಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ನಂತರ ಒಂದು ಪಾತ್ರೆಗೆ ಬೆಂದಿರುವ ಬೇಳೆ ಮತ್ತು ಹೋಳುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲ ಮತ್ತು ಹುಣಸೆ ರಸವನ್ನು ಹಾಕಿ ಮಿನಿಮಮ್ ಎಂಟರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಕೊಳ್ಳಿ ಹಲಸಿನಕಾಯಿ ಹೋಳುಗಳಿಗೆ ಚೆನ್ನಾಗೆ ಉಪ್ಪು ಹುಳಿ ಹಿಡಿಬೇಕು ಅಂದರೆ ಮಿನಿಮಮ್ ಹತ್ತು ಹನ್ನೆರಡು ನಿಮಿಷ ಅದನ್ನು ಕುದಿಸ್ಕೋಬೇಕು ಹಾಗೆ ಮಾಡೋದ್ರಿಂದ ಹೋಳುಗಳಿಗೆ ಚೆನ್ನಾಗಿ ಉಪ್ಪು ಹುಳಿ ಹಿಡಿಯತ್ತೆ ಯಾರಿಗೆಲ್ಲ ಹಲಸಿನಕಾಯಿ ಹುಳಿ ಇಷ್ಟ ಆಗತ್ತೆ ನನಗೆ ಕಮೆಂಟ್ ಮಾಡಿ ನೀವು ಸಹ ಈ ವಿಡಿಯೋ ನೋಡಿ ಹಲಸಿನಕಾಯಿ ಹುಳಿಯನ್ನು ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ ಹಲಸಿನಕಾಯಿ ಹೆಚ್ಚೋದು ಕಷ್ಟ ಅನಿಸ್ಬೋದು ಆದರೆ ಅದರ ಸಾಂಬಾರು ಮಾತ್ರ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಹೇಳಿರೋ ಟಿಪ್ಸನ್ನು ಉಪಯೋಗಿಸಿ ಹೋಳುಗಳನ್ನು ಹೆಚ್ಕೊಳ್ಳೋದ್ರಿಂದ ಈಸಿಯಾಗಿ ಹಲಸಿನಕಾಯಿನ ಹೆಚ್ಕೋಬೋದು ನಂತರ ಉಪ್ಪು ಹುಳಿ ಹಾಕಿ ಕುದ್ದಿರೋ ಹುಳಿಗೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕಿ ಮಿನಿಮಮ್ ಐದಾರು ನಿಮಿಷಗಳ ಕಾಲ ಅದನ್ನು ಕುದಿಸ್ಕೊಳ್ಳಿ ಈಗ ಹುಳಿಗೆ ಬೇಕಾದಂಥ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಈ ಸಾಂಬಾರು ಅನ್ನ ಮತ್ತು ಚಪಾತಿ ಮುದ್ದೆಗೆ ಸಹ ಚೆನ್ನಾಗಿರುತ್ತೆ ಇದರ ಜೊತೆಗೆ ಬೇಕಾದ್ರೆ ಅವರೆಕಾಳು ಅಥವಾ ಬೇರೆ ಇನ್ಯಾವುದೇ ಕಾಳನ್ನು ಸಹ ಹಾಕ್ಕೊಂಬಿಟ್ಟು ಸಾಂಬಾರು ಮಾಡ್ಕೋಬೋದು ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆ ಅರಿಶಿನ ಇಂಗು ಕರಿಬೇವು ಇದಿಷ್ಟನ್ನು ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಯಾವುದೇ ಸಾಂಬಾರುಗಾರು ಸ್ವಲ್ಪ ಇಂಗ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಗ್ಗರಣೆ ಮಾಡ್ಕೊಂಡ ನಂತರ ಕುದೀತಾ ಇರುವ ಹುಳಿಗೆ ಒಗ್ಗರಣೆಯನ್ನು ಹಾಕ್ಕೊಂಡು ಸ್ಟವ್ ಆರಿಸಿದ್ರೆ ರುಚಿ ರುಚಿಯಾದ ಹಲಸಿನಕಾಯಿ ಸಾಂಬಾರು ರೆಡಿ ಇದನ್ನು ಬಿಸಿ ಬಿಸಿ ಅನ್ನ ತುಪ್ಪ ಉಪ್ಪಿನಕಾಯಿ ಮತ್ತು ಬಾಳಕ ಜೊತೆಗೆ ಸರ್ವ್ ಮಾಡಿದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು